ನಾಲ್ಕು ವರ್ಷದ ಹಿಂದೆ ಆದಂತ ಸೋಲಿಗೆ ಜೆ ಡಿ ಎಸ್ನವರು ನಿಮ್ಮನ್ನ ಈಗಲೂ ಕೂಡ ಹೇಟ್ ಮಾಡ್ತಾರ? ಅವ್ರು ಏನು ಹೇಟ್ ಮಾಡ್ತಾರೋ ಅಥವಾ ಬೇಜಾರಾಗಿದೆಯೋ, ಅವ್ರ ಮೈಂಡಲ್ಲಿ ಆ ಸೇಡ್ ತೀರಿಸ್ಕೋಬೇಕು, ಆ ದ್ವೇಷ ಇನ್ನೋ ಹಾಗೆ ಇಟ್ಕೊಂಡಿದ್ದಾರೋ ಅನ್ನೋದನ್ನ ಐ ಥಿಂಕ್ ಇಟ್ಸ್ ಬೆಸ್ಟ್ ಯು ಆಸ್ಕ್ ದೆಮ್, ಬಿಕಾಸ್ ಖಂಡಿತ ನಾನು ಅವ್ರನ್ನ ಕೇಳ್ತೀನಿ. ಒಂದು ಒಳ್ಳೆಯ ಸ್ಟೆಪ್ ಅಂತೂ ನಾನು ನೋಡಿಲ್ಲ. ಒಂದು ಒಂದು ಎಲ್ಲಾದರೂ ಒಂದು ಓಕೆ ಮರ್ತು ಬಿಡೋಣ, ಸೇರಿ ಜೊತೆ ಸೇರಿ ಒಂದೇ ಜಿಲ್ಲೆ ಎಲ್ಲ ಸೇರಿ ವರ್ಕ್ ಮಾಡೋಣ, ಜನಕ್ಕೊಂದಷ್ಟು ಉಪಯೋಗ ಆಗುತ್ತೆ ಆದ್ರಿಂದ ಅನ್ನೋ ಅಂಥ ಒಂದು ಒಂಚೂರು ಎಲ್ಲೊಂದು ಒಂದು ಒಂದು ಸಣ್ಣ ಶ್ಯಾಡೋನೂ ತೋರಿಸಿಲ್ಲ ಅವರ ಅದರದ್ದು. ಕಾಂಗ್ರೆಸ್ನವರು ಎಂ ಪಿ ಸೀಟ್ ಆಫರ್ ಮಾಡಿದ್ರೆ ಯಾವುದಾದ್ರೂ ಜಾಗದಿಂದ ತೊಗೊಳ್ತೀರಾ? ಆದರೆ ಆಗಲೇ ಆಫರ್ ಮಾಡಿದ್ದನ್ನು ನಾನು ಏನೂ ಇಲ್ಲದೆ ಇದ್ದಾಗಲೇ ರಿಫ್ಯೂಸ್ ಮಾಡಿದ್ದೀನಿ. ಈಗ ಆ ಪ್ರಶ್ನೆನೇ ಇಲ್ವಲ್ಲ. ಈಗ ಎಮ್ ಎಲ್ ಎ ಸೀಟ್ ಆಫರ್ ಮಾಡಿದ್ರೆ ಯಾರು ಕಾಂಗ್ರೆಸ್ನವರು ಇಲ್ಲ ಅದೇ ಎಮ್ ಎಲ್ ಎ ಸೀಟ್ನ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾನು ಈಗಲೂ ತಗೋಬಹುದಲ್ಲ, ವಾಟ್ ಆರ್ ಸ್ಟಾಪಿಂಗ್ ಮೀ? ಓಕೆ, ಐ ಕ್ಯಾನ್ ಟೇಕ್ ಇಟ್. ನೀವು ಪಡ್ಕೊಳ್ಬೇಕಷ್ಟೇ, ನೀವು ತಗೊಳಕ್ ರೆಡಿ ಇಲ್ಲ. ನಾನಿಲ್ಲ, ಐ ಆಮ್ ನಾಟ್ ಅಂತ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನಾನು ಆಸೆ ಪಡೋಳಲ್ಲ. ಅಂದ್ರೆ ಎಮ್ ಎಲ್ ಎ ಸೀಟ್ ಸಣ್ಣದಂತ ಅಲ್ಲ, ನನ್ನನ್ನು ನಾನು ಆತರ ಆ ಲೆವೆಲ್ನ ನಾನು ಆ ಲೆವೆಲ್ಗೆ ಇಳಿದು ಬಿಟ್ಟು ನಾನು ನನಗೊಂದು ಎಮ್ ಎಲ್ ಎ ಸೀಟ್ ಕೊಡಿ ಅಥವಾ ನೀವು ಎಮ್ ಎಲ್ ಎ ಸೀಟ್ ಕೊಡ್ತೀರಾ, ಆಹಾ ನಾನು ಹಂಗಾದ್ರೆ ಇಲ್ಲಿಂದ ಅಲ್ಲಿಗೆ ಬರ್ತೀನಿ ಅನ್ನೋ. ನೀವು ಯಾವ ಲೆವೆಲ್ಗೂ ಇಳಿತೀರ ಅಂತಲ್ಲ, ಅವರೇ ಆಫರ್ ಮಾಡಿದ್ರೆ ಅಂತ ಎಂ ಪಿ ಅಥವಾ ಎಮ್ ಎಲ್ ಎ? ನೋ, ಪಾಲಿಟಿಕ್ಸ್ ಹೊರತುಪಡಿಸಿ ನೀವು ಬಹಳ ಗೌರವಿಸುವ ವ್ಯಕ್ತಿ ಯಾರು? ಇನ್ಸ್ಪಿರೇಷನ್ ಫಾರ್ ಮೈ ಲೈಫ್ ವಾಸ್ ಅಂಬರೀಶ್ ಓನ್ಲಿ, ಇವತ್ತಿಗೂ. ರೈಟ್, ಬಿಕಾಸ್ ಐ ಹ್ಯಾವ್ ಅವರಂಥ ಒಂದು ವ್ಯಕ್ತಿತ್ವ ಸ್ವಭಾವ ನಾನು ಯಾರನ್ನೂ ನೋಡಿಲ್ಲ. ಅದನ್ನು ಬಿಟ್ಟರೆ ಬಿಫೋರ್ ದ್ಯಾಟ್ ಇಟ್ ವಾಸ್ ಮೈ ಮದರ್, ಬಿಕಾಸ್ ಅವರು ನನ್ನ ಹಾಗೆ ತುಂಬಾ ಲೈಫಲ್ಲಿ ಫೇಸ್ ಮಾಡಿದರು. ಶಿವ ನಮ್ಮ ತಂದೆ ತೀರ್ ಹೋದಾಗ ನಾವೆಲ್ಲ ಸಣ್ಣ ಮಕ್ಕಳು, 5 ಜನ ಮಕ್ಕಳು, ಅವರು ಒಬ್ಬಂಟಿ ಹೋರಾಟ ಮಾಡಿ ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ಒಂದು ಒಳ್ಳೆ ಒಳ್ಳೆ ಇದರಲ್ಲಿ ಸೆಟ್ಲ್ ಮಾಡಿ ಮನೆಗಳಲ್ಲಿ ಅವರ ಹೋಲ್ ಲೈಫ್ನ ನಮಗೆ ಡೆಡಿಕೇಟ್ ಮಾಡಿದ್ರು. ಅವರು ತುಂಬಾ ಫೇಸ್ ಮಾಡಿದ್ರು ಆ ಟೈಮಲ್ಲಿ. 33 ಇಯರ್ಸ್ ಶಿ ವಾಸ್ ಅ ವಿಡೋ. ಸೊ ಹಂಗಾಗಿ ದಟ್ ಇಸ್ ವೇರ್ ಐ ಡ್ರಾ ಮೈ ಸ್ಟ್ರೆಂತ್ ಫ್ರಮ್. ಐ ಹ್ಯಾವ್ ಸೀನ್ ಹರ್ ಫಾರ್ ಹರ್ ಚಿಲ್ಡ್ರನ್. ಅದೇ ಟೈಮಲ್ಲಿ ಸೇಮ್ ಆಫ್ಟರ್ ಐ ಗಾಟ್ ಮ್ಯಾರಿಡ್ ಅಂಬರೀಶ್ ಅವರು, ಅವರದು ಬಿಡಿ, ಆಸ್ ಐ ಸೆಡ್ ಯು ಕಾಂಟ್ ಕಂಪೇರ್, ಅವ್ರನ್ನ ಯಾರಿಗೂ ನೀವು ಕಂಪೇರ್ ಮಾಡೋ ಹಾಗೆ ಇಲ್ಲ. ಅಂಥ ಒಂದು ಸ್ವಭಾವ ಅವ್ರದ್ದು, ಅಂಥ ಒಂದು ಗುಣ, ಅಂಥ ಒಂದು ಎಲ್ಲರನ್ನೂ ಎಲ್ಲರೂ ಮೆಚ್ಕೋತಾರೆ. ಎಲ್ಲರೂ ಅಂಬರೀಶ್ ನಮ್ಮವರೇ, ನಮ್ಮನೆಯವರೇ, ನಮ್ಮ ಕುಟುಂಬದವರೇ ಅನ್ನೋ ರೀತಿಯಲ್ಲಿ ನಡ್ಕೊಂಡು 66 ವರ್ಷ ಅವ್ರ ಜೀವನ ಮಾಡಿದ್ದಾರೆ ಅಂದರೆ ಇಟ್ಸ್ ನಾಟ್ ಅ ಜೋಕ್. ಸೊ ಹೀ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.